ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಯ್ಟ್ ಲಾಸ್ಗೆ ಒಂದು ಚಿಕನ್ ಕರಿ ನೋಡೋಣ. ಸೊ ಫಸ್ಟಿಗೆ ಅದಕ್ಕೆ ನಾನು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಒಂದು ಲವಂಗ, ಒಂದು ಏಲಕ್ಕಿ, ಆಮೇಲೆ ಒಂದು ಕಾಲು ಟೀಸ್ಪೂನ್ ಜೀರಿಗೆ, ಒಂದು ಕಾಲು ಟೀಸ್ಪೂನ್ ಸೋಂಬು, ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಫುಲ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗ್ತದೆ. ಆಮೇಲೆ ಒಂದು 10 ಮೆಂತೆ ಕಾಳುಗಳು ಹಾಕಿದ್ದೀನಿ. ಸೊ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು 10 ಕಾಳು ಮೆಣಸು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಸೊ ಅದು ಚೂರು ಲೈಟಾಗಿ ಫ್ರೈ ಆದಮೇಲೆ 1 ಸ್ಪೂನು ಕೊರಿಯಂಡರ್ ಪೌಡರು, ಧನಿಯಾ ಪೌಡರ್ ಹಾಕಿದ್ದೀನಿ, 1 ಸ್ಪೂನು ಖಾರ ಪೌಡರು. ಸೊ ನಿಮಗೆ ಹೇಗೆ ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕ್ತೀನಿ, ಹಾಗಾಗಿ ಸ್ವಲ್ಪ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಿಕನ್ ಪೌಡರ್ ಪ್ಯಾಕೆಟ್ನ ಹಾಕಿದ್ದೀನಿ, ಚಿಕನ್ ಮಸಾಲ. ಸೊ ಅದು 10 ರುಪೀಸ್ದು ಫುಲ್ ಹಾಕಿದ್ದೀನಿ. ನಾನು ತೊಗೊಂಡಿರೋದಿಲ್ಲ 1/2 kg ಚಿಕನ್ಗೆ, ಅದು ಫುಲ್ ಸಾಕಾಗುತ್ತೆ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ಕಲರ್ ತುಂಬ ಚೇಂಜ್ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟು ಪೇಸ್ಟ್ ಮಾಡೋಕ್ಕೆ ಬೇಕಾಗುವಂಥದ್ದು 1 ಕೈ ಫುಲ್ಲು ಪಾಲಕ್ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಆನಿಯನ್, 2 ಚಿಕ್ಕ ಸೈಜ್ ಟೊಮೊಟೊ, ಸ್ವಲ್ಪ ಗ್ರೀನ್ ಚಿಲ್ಲಿ ನಿಮ್ಮ ಖಾರಕ್ಕೆ ತಕ್ಕಂಗೆ, 1 ಕೈ ಆಗೋಷ್ಟು ಒಂದಿಷ್ಟು ಪುದೀನ. ಸೊ ಇಷ್ಟನ್ನು ತೊಗೊಂಡು ಇದು 1/2 kg ಸಾಕಾಗುತ್ತೆ. ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ. ಪಾಲಕ್ ಸೊಪ್ಪು 1 ಕೈ, ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆಯದು ಪಾಲಕ್ ಸೊಪ್ಪು, ಅದು ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಅಷ್ಟೇ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅದು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀವೇನು ಫ್ರೈ ಮಾಡಿ ಇಟ್ಟಿದ್ದೀರೋ ಮಸಾಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಅದು 1/2 ಬಿಟ್ಬಿಡಬೇಕು. ಸೊ ಎಲ್ಲ ಕಟ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಆನಿಯನ್ ಸಿಕ್ಕಿದ್ರೂ ಪರವಾಗಿಲ್ಲ, ಅದನ್ನು ಹಾಕ್ಕೋಬೋದು. ಎಲ್ಲ ಮಸಾಲೆಗಳನ್ನು ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಿದ್ದೀನಿ. 1 ಪಿಂಚು 1/2 ಟೀಸ್ಪೂನ್ಗಿಂತನೂ ಕಮ್ಮಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೀನಿ, 1/2 ಸ್ಪೂನು ಕಲ್ಲುಪ್ಪು, 1 ಇಂಚು ಶುಂಠಿ, 1/10 ಕಾಳು ಬೆಳ್ಳುಳ್ಳಿ. ಸೊ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೇ ಮಿಕ್ಸಿನ ಜಾರಲ್ಲಿ ಮಿಕ್ಸಿ ಮಾಡ್ಕೋಬೇಕು, ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೂ ನೀರು ಹಾಕೋಬಾರ್ದು. ಸೊ ಅದು ಹಾಕಿದ ತಕ್ಷಣ ಇಲ್ಲಿ ನಾನೊಂದು ಕುಕ್ಕರಲ್ಲಿ ಲೋ ಫ್ಲೇಮಲ್ಲಿ ಎಣ್ಣೆನ ಹಾಕಿ ಅದ್ರ ನಂತರ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಕಾಯಕ್ಕೆ ಬಿಡಬೇಡಿ. ಸೊ ಸ್ವಲ್ಪ ಎಣ್ಣೆ ಹಾಕಿದ ತಕ್ಷಣವೇ ಹಾಗೆ ಈ ಪೇಸ್ಟನ್ನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಹಾಗೆ ಫ್ರೈ ಮಾಡಿ, ಏನು ನೀರು ಏನು ಹಾಕಬೇಡಿ, ಅದು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು 2 ಮಿನಿಟ್ಸು. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ, ಈ ಥರ ಗ್ರೀನ್ ಕಲರ್ ಇರೋದು ಈ ಥರ ಚೇಂಜ್ ಆಗುತ್ತೆ. ಆನಂತರ ನೀವು ಮಿಕ್ಸಿಯಲ್ಲಿರೋದು ಎಲ್ಲ ಪೇಸ್ಟಿಗೆ ನೀರು ಹಾಕ್ಕೊಂಡು ಕಲಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ಹಸಿ ವಾಸನೆ ಹೋಗೋ ತನಕ ಕುದಿಯೋಕ್ಕೆ ಬಿಡಿ. ನೋಡಿ ಎಣ್ಣೆ ಸಪ್ರೇಟ್ ಆಗ್ತಾಯಿದೆ. ಸೊ ಈ ಥರ ಕುದಿಯೋ ಸ್ಟೇಜಲ್ಲಿ 1 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಆನಂತರ ಏನು 1/2 kg ಚಿಕನ್ ತೊಗೊಂಡಿದ್ದೀನೋ ಅದನ್ನು ಹಾಕ್ತಿದ್ದೀನಿ. ಇದನ್ನು ನಾನು ಅರಶಿನ ಪೌಡರ್ ಹಾಕಿ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಚಿಕನ್ನ. ಈ ಮಸಾಲೆ ಎಲ್ಲ ಸ್ವಲ್ಪ ಹಿಡಿಬೇಕು, ಆ ಥರ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಈ ಸ್ಟೇಜ್ ಕುದಿತಾ ಇರಬೇಕು. ಇದು 1 ಮಿಕ್ಸ್ ಕೊಟ್ಬಿಟ್ಟು ನೀವು ಈ ಸ್ಟೇಜಲ್ಲಿ ಉಪ್ಪೇನಾರು ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಎಷ್ಟು ಬೇಕೋ ಸ್ವಲ್ಪ ಲೈಟಾಗಿ ನೀರು ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟು ಥರ ನೀರು ಸೇರಿಸ್ಕೊಂಡು ನಾನು 1 ವಿಷಲ್ ಬಿಡ್ತಾ ಇದ್ದೀನಿ ಇದನ್ನು. ಸೊ 1 ವಿಷಲ್ ಆದ ನಂತರ ಓಪನ್ ಮಾಡಿದರೆ ಸಾಕು. ನೋಡಿ ಈ ಸ್ಟೇಜಿಗೆ ಆಗಿರುತ್ತೆ. ಇವಾಗ 1 ವಿಷಲ್ ಆಗಿದೆ, ಜಾಸ್ತಿ ಬಿಡಬೇಡಿ. ಸೊ ಆದ ನಂತರ 1-5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಡಿ. ಸೊ ಕುದಿತಿರ್ಬೇಕಾದ್ರೆ ನಾನೊಂದು ಚಿಕ್ಕ ಸೈಜ್ ಲೆಮನ್ ತೊಗೊಂಡಿದ್ದೀನಿ, ಹಂಗಾಗಿ 1 ಫುಲ್ ಲೆಮನ್ ಹಾಕ್ತಾ ಇದ್ದೀನಿ. ನೀವು ದೊಡ್ಡ ಸೈಜ್ದಾದರೆ 1/2 ಭಾಗ ಹಾಕಿದರೆ ಸಾಕು. ಸೊ ಲೆಮನ್ನ ಅದಕ್ಕೆ ಜ್ಯೂಸ್ನ ಹಿಂಡ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು 1 ಮಿಕ್ಸ್ ಕೊಟ್ಬಿಟ್ಟು ಈ ಸ್ಟೇಜಲ್ಲೆಲ್ಲ ನೋಡ್ಕೊಳ್ಳಿ. ನಿಮಗೆ
ಉಪ್ಪು ಎಲ್ಲ ಸರಿ ಇದ್ದರೆ ಎಲ್ಲ ಬಿಟ್ಬಿಡಿ, ಏನಾದರೂ ಉಪ್ಪು ಸರಿ ಇಲ್ಲ ಅಂದರೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಯಿತು, ಕುದಿ ಬಂತು, ಮುಗೀತು. ಸೊ ಇಷ್ಟೇ ಫ್ರೆಂಡ್ಸ್, ಇದನ್ನು ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ಅನ್ನ, ರೈಸ್, ಇಡ್ಲಿ, ದೋಸೆ ಎಲ್ಲದಕ್ಕೂ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಸೊ ಚಿಕನ್ ತಿನ್ನೋಕೆ ಆಸೆ ಇದ್ದರೆ ಇದು ರೀತಿ ಮಾಡ್ಕೊಂಡು ತಿನ್ನಿ, ನಿಮಗೆ ಅಷ್ಟೊಂದು ಏನು ಕೊಲೆಸ್ಟ್ರಾಲ್ ಏರಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ.